ನನ್ನ ಹೆಸರು ಅತಿಶಯ. ನಕ್ಷತ್ರ ಹಿಂದೆಯಿಂದ ಯಾರಾದರೂ ಬಂದ್ರೆ ನಿಮಗೆ ಹೇಗ್ ಸೆನ್ಸ್ ಆಗತ್ತೆ? ಕತ್ಲೆ ಅಂದ್ರೆ ಯಾಕೆ ಅಷ್ಟೊಂದು ಭಯ? ಅತಿಶಯನ್ನ ಕತ್ತಲ್ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಕಲ್ಲೇ ಹೊಡಿಬೇಕು. ಸಾರಿ ಹಾಯಾಗಿ ಸಾಯಬಲ್ಲೆ ಇನ್ನು. ಇದಕ್ಕೆ ಡಿಲೇರಿಯಂ ಅಥವಾ ಲೂಸಿಡ್ ಡ್ರೀಮ್ಸ್ ಕ್ಲಿಯರೋವಿಷನ್ ಅಂತ ಕರೀತಾರೆ. ಅಂದ್ರೆ ನಮ್ ಹಿಂದೆ ಯಾರೋ ಇದ್ದಾರೆ, ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ನಮ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ಭ್ರಮೆ ಕಾಡ್ತಾ ಇರತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ತುಂಬಾ ವರ್ಷಗಳಿಂದ ಉತ್ತರ ಸಿಗದೆ ಮನಸ್ಸೆಲ್ಲ ಗೊಂದಲದ ಗೂಡಾಗಿ ತಲೆ ಚಿಟ್ಟಿಡ್ದು ಯಾವ್ದು ನಿಜ ಯಾವ್ದು ಭ್ರಮೆ ಅನ್ನೋದ್ರ ಮತ್ತೆ ಸಿಕ್ಕಾಕೊಂಡು ವಿಲ್ಲ 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 ಅಂತ ಒದ್ದಾಡ್ತಾ ಇದ್ದೀನಿ. ಕಣ್ಣಿಗೆ ಕಾಣದ ಶತ್ರು ಜೊತೆ ಪ್ರತಿ ದಿನ ಫೈಟ್ ಮಾಡ್ತಾನೆ ಇದ್ದೀನಿ. ಎಲ್ಲಾರು ಅನ್ಕೊಂಡಿರೋ ಹಾಗೆ ಅತಿಶಯ್ ತುಂಬಾ ಒಳ್ಳೆಯವನಾಗಿರ್ಲಿಲ್ಲ. ಅವನಿಗೆ ಇನ್ನೊಂದು ಮುಖ ಇತ್ತು. ಒಂದು ಗಂಡು ಹೆಣ್ಣು ಬೆಡ್ ಮೇಲೆ 5 ನಿಮಿಷ ಮಲಿಕೊಂಡು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಅಂತ ಟ್ರೈನ್ ಓಡ್ತಾರಲ್ಲ, ಅದೇ ಲವ್. ನಿಂತರ ಸೂಪರ್ ಆಗಿರೋ ಹುಡುಗಿ ಸಿಕ್ಕಿದ್ರೆ ಯಾವಂತಾನೆ ಸುಮ್ಮನಿರ್ತಾನೆ. ಸುಮ್ಮನಿದ್ರೆ ಅವನ ಬಾಡಿಲಿ ಕರೆಂಟ್ ಇಲ್ಲ ಅಂತ. ನನ್ನ ಬಾಡಿಲಿ ಕರೆಂಟ್ ಅಲ್ಲ, ಟ್ರಾನ್ಸ್ಫಾರ್ಮರ್ ಇದೆ. ನಿನ್ನಂಥವ್ರು ಎಷ್ಟು ಜನ ಬಂದ್ರು